ಆತ ಕನ್ನಡದ ಶೇಕ್ಸ್ಪಿಯರ್. ಆ ಕವಿವರನ ಕೃತಿಗಳಲ್ಲಿದೆ ಜೀವನ ಸಂದೇಶ ತತ್ವ. ಬನವಾಸಿ ಸ್ಮರಿಸುತ್ತಾ ನೀಡಿದ್ರು ಸಾಹಿತ್ಯಕ್ಕೆ ಅಮೂಲ್ಯ ಕೊಡುಗೆ. ಇದೇ ಈ ಹೊತ್ತಿನ ವಿಶೇಷ ಆದಿಕವಿ ಪಂಪ. ನಾನು ಮಹೇಶ್ ಮಹಾಮನಿ. ರತ್ನತ್ರಯರಲ್ಲಿ ಒಬ್ಬರಾದ ಆ ಕವಿವರ್ಣದು ತಾಯ್ನಲದ ಬಗ್ಗೆ ಅಪಾರ ಪ್ರೀತಿ. ಶತಶತಮಾನಗಳ ಹಿಂದೆ ರಚಿಸಿದ ಕೃತಿಗಳು ಇಂದಿಗೂ ಸ್ಫೂರ್ತಿ. ಆ ಕವಿವರನ ಮಾಹಿತಿಯ ಆಗರ ಈ ಕಾರ್ಯಕ್ರಮ. ಕಣಗಾಳಿ ಸೋಂಕಿದೋಡಂ ಉಳ್ನುಡಿ ಗೇಳ್ದೋಡಂ ಇಂಪನಾಳ್ದಗೇಯಂ ಕಿವಿ ಒಕ್ಕೊಡಂ ಬಿರಿದ ಮಲ್ಲಿಗೆ ಗಂಡೋಡಂ ಮಧು ಮಹೋತ್ಸವ ಮಾದೋಡಂ ಏನನೆ ಏನನೆಂಬೆನ್ ಆರಂಕುಸವಿಟ್ಟೋಡಂ ಏನನೆಂಬೆನ್ ಆರಂಕುಸವಿಟ್ಟೋಡಂ ನೆನೆವುದೆನ್ನ ಮನಂ ನೆನೆವುದೆನ್ನ ಮನಂ ಬನವಾಸಿ ದೇಶಮಂ ನೆನೆವುದೆನ್ನ ಮನಂ ನೆನೆವುದೆನ್ನ ಮನಂ ಬನವಾಸಿ ದೇಶಮಂ ಬನವಾಸಿ ದೇಶಮಂ ಬನವಾಸಿ ದೇಶಮಂ. ಈ ಹಳಗನ್ನಡ ಪದ್ಯವನ್ನ ಕೇಳದೇ ಇರದ ಕನ್ನಡಾಭಿಮಾನಿಯಿಲ್ಲ. ಈ ಕವಿ ಒಬ್ಬ ಅಪ್ರತಿಮ ದೇಶಾಭಿಮಾನಿ ಎನ್ನುವುದಕ್ಕೆ ಮೇಲಿನ ಕಾವ್ಯವೇ ಸಾಕ್ಷಿ. ಯಾರು ಎಷ್ಟೇ ಆಮಿಷ ತೋರಿಸಿದ್ರು, ಹಿಂಸಿಸಿದ್ರು, ನಾನು ಎಷ್ಟೇ ಸುಖವನ್ನ ಅನುಭವಿಸುತ್ತಿದ್ರು, ನನ್ನ ಮನವು ಸದಾ ಬನವಾಸಿ ದೇಶವನ್ನ ನೆನೆಯುತ್ತಾ ಇರುತ್ತದೆ. ಹೀಗೆಂದು ಹೇಳಿ ತನ್ನ ದೇಶಾಭಿಮಾನವನ್ನ ವ್ಯಕ್ತಪಡಿಸಿರುವಂತದ್ದು. ಈಗಾಗಲೇ ನಿಮಗೆ ತಿಳಿದಿರುತ್ತೆ ಈ ಕವನದ ಕೃತ್ಯು ಯಾರೆಂಬುದು. ಹೌದು, ಪಂಪನನ್ನ ಯುಗ ಪ್ರವರ್ತಕನೆಂದು ಕನ್ನಡಿಗರು ಗೌರವಿಸಿ ಅವನ ಕಾಲವನ್ನು ಪಂಪಯುಗವೆನ್ನುತ್ತಾರೆ. ಪಂಪನ ತಂದೆ ಭೀಮಪ್ಪಯ್ಯ ಯಜ್ಞ ಯಾಗಾದಿಗಳಲ್ಲಿನ ಹಿಂಸೆಯನ್ನ ವಿರೋಧಿಸಿ ಜೈನ ಮತವನ್ನ ಸ್ವೀಕರಿಸಿದ. ದೇವೇಂದ್ರ ಮುನಿ ಎಂಬಾತ ಪಂಪನ ಗುರು. ಪಂಪನು ಸಂಸ್ಕೃತ ಸಾಹಿತ್ಯದಂತಿರುವ ಮಾರ್ಗ, ಅಚ್ಚ ಕನ್ನಡದ ಶೈಲಿಯ ದೇಶಿ ಇವೆರಡನ್ನ ಬಳಸಿ ತನ್ನ ಕೃತಿಗಳನ್ನು ರಚಿಸಿದನು. ತನ್ನ ಕೃತಿಗಳ ರಚನೆಯ ಕಾಲಕ್ಕೆ ಪಂಪ ಅರಿಕೇಸರಿಯ ಆಶ್ರಯದಲ್ಲಿದ್ದ. ಪಂಪ ಅರಿಕೇಸರಿಯ ಯೋಧನಾಗಿ ಅಥವಾ ದಂಡನಾಯಕನಾಗಿದ್ದ ಎಂಬ ಪ್ರತೀತಿಯೂ ಕೂಡ ಇದೆ. ಆದಿಕವಿಯ ಕೃತಿಗಳು ಹಾಗೂ ಜೀವನದ ಬಗ್ಗೆ ಬಿಎಲ್ ರೈಸ್, ಕುವೆಂಪು, ಗೋವಿಂದ ಪೈ, ಡಾಕ್ಟರ್ ಎಂಎಂ ಕಲಬುರ್ಗಿ, ಚಿದಾನಂದ ಮೂರ್ತಿ ಸೇರಿದಂತೆ ನಾಡಿನ ಕವಿಗಳು ಸಂಶೋಧಕರ ಸಾಧನೆಯ ಹಾದಿ ದೊಡ್ಡದು. ಆದಿಕವಿ ಪಂಪನ ಜನ್ಮಸ್ಥಳ ಅಣ್ಣಿಗೇರಿ. ಪಂಪನಂತಹ ದೊಡ್ಡ ಕವಿ ಇಡೀ ಇಂಡಿಯಾದಲ್ಲೇ ಆಗಿ ಹೋಗಿಲ್ಲ ಅನ್ನೋದು ಬಹುಜನ ವಿದ್ವಾಂಸರ ಅಭಿಪ್ರಾಯ. ಪಂಪನ ಕೃತಿಗಳಲ್ಲಿ ಆದಿಪುರಾಣ ಮೊದಲನೆಯದು ಮತ್ತು ಕನ್ನಡದ ಮೊದಲ ಕಾವ್ಯ ಕೂಡ ಆಗಿದೆ. ಈ ಕೃತಿ ಪ್ರಥಮ ಜೈನ ಆದಿತೀರ್ಥಂಕರ ಋಷಭನಾಥನ ಜೀವನ ಕಥೆಯನ್ನ ಹೇಳುತ್ತದೆ. ಮಾನವ ಜೀವ ಹುಟ್ಟಿನಿಂದ ಆಸೆ, ಮೋಹಾದಿ, ಅರಿಷಡ್ವರ್ಗಗಳನ್ನ ದಾಟಿ ಅಂತ್ಯದವರೆಗಿನ ಜೀವನ ಕ್ರಮಿಸುವ ಪರಿ ಈ ಆದಿಪುರಾಣದಲ್ಲಿ ತುಂಬಾ ಮನೋಹರವಾಗಿ ಚಿತ್ರಿತವಾಗಿದೆ. ಕನ್ನಡದ ಜೀನ ಕವಿಗಳಿಗೆ ಚಂಪು ಪಂಪನ ವರದಾನವೆನಿಸಿದೆ.
ಪಂಪನ ಇನ್ನೊಂದು ಕೃತಿ ವಿಕ್ರಮಾರ್ಜುನ ವಿಜಯ ಮಹಾಭಾರತದ ಕಥೆಯನ್ನ ನಿರೂಪಿಸುತ್ತದೆ. ವ್ಯಾಸರ ಮಹಾಭಾರತ ಕಥೆಯನ್ನು ಪ್ರಾದೇಶಿಕ ಭಾಷೆಯಲ್ಲಿ ದೇಶೀಯ ಗುಣಗಳನ್ನು ಮೇಳವಿಸಿ ಬರೆದ ಮೊದಲ ಕೃತಿ ಎಂಬ ಹೆಗ್ಗಳಿಕೆ ಇದರದ್ದಾಗಿದೆ. ವ್ಯಾಸ ಮುನೀಂದ್ರ ರುದ್ರಂ ವಚನಾಮೃತ ವಾರ್ಧಿಯೆನಿಸುವೆಂ ಕವಿ ವ್ಯಾಸನೆಂಬ ಗರ್ವ ಮೆನಗಿಲ್ಲ, ಹೀಗೆಂದು ವಿನಯದಿಂದ ನುಡಿದಿದ್ದಾನೆ ಆದಿಕವಿ ಪಂಪ. ವಿಕ್ರಮಾರ್ಜುನ ವಿಜಯದಲ್ಲಿ ತನಗೆ ಆಶ್ರಯ ನೀಡಿದ್ದ ಅರಿಕೇಸರಿಯನ್ನು ಅರ್ಜುನನಿಗೆ ಹೋಲಿಸಿ ಅವನನ್ನೇ ಕಥಾನಾಯಕನಾಗಿ ಮಾಡಿಕೊಂಡಿದ್ದಾನೆ. ಇವೆರಡು ಕೃತಿಗಳಲ್ಲಿ ಅಂದಿನ ಕಾಲದಲ್ಲಿ ಪ್ರಮುಖವಾದ ಶಕ್ತಿ ಮಾರ್ಗ ಹಾಗೂ ಭಕ್ತಿ ಮಾರ್ಗವನ್ನು ಒಳಗೊಂಡು ರಚಿತವಾದ ಕೃತಿಗಳೆನ್ನಬಹುದು. ಪಂಪ ಬರೆದ ಎರಡು ಕೃತಿಗಳು ಹಳೆಗನ್ನಡದ ಕಾವ್ಯ ರಚನೆಯ ಮೇಲೆ ಅತಿ ಹೆಚ್ಚಿನ ಪ್ರಭಾವ ಬೀರಿದವು. ಪುರಾಣ ಮತ್ತು ಇತಿಹಾಸಗಳನ್ನು ಕಾವ್ಯಕ್ಕೆ ಅಳವಡಿಸಿಕೊಳ್ಳುವ ಮಾದರಿಯೊಂದನ್ನು ನಿರ್ಮಿಸಿದವು. ಹೀಗಾಗಿ ಅಂದಿನ ಕಾಲದ ಕವಿ ನಾಗರಾಜ ಪಸರಿಪ ಕನ್ನಡ ಕೊಡಿಯ ನೋರ್ವನೆ ಸತ್ಕವಿ ಪಂಪನಾವಗಂ ಎಂದು ಕರೆದಿದ್ದಾರೆ. ಇಂದಿಗೂ ಕೂಡ ಪಂಪನ ಕೃತಿಗಳ ಆಶಯಗಳು ಬಳಸಿದ ರೂಪಕಗಳು ಆಧುನಿಕ ಕನ್ನಡ ಸಾಹಿತ್ಯದ ಕೃತಿಗಳ ಮೇಲೂ ಪರಿಣಾಮ ಬೀರಿವೆ. ನಿರಂತರವಾಗಿ ಪಂಪನ ಕಂಪನ್ನು ಸಾರುತ್ತಲಿವೆ. ಪಂಪನ ಪೂರ್ವಜರು ಕೃಷ್ಣ ಮತ್ತು ಗೋದಾವರಿ ನದಿ ಮಧ್ಯದ ವೆಂಗಿಮಂಡಲ ಪ್ರದೇಶದವರು. ತಂದೆ ಭೀಮಪ್ಪಯ್ಯ, ತಾಯಿ ಅಬ್ಬಲಬ್ಬೆ. ಕ್ರಿಸ್ತಶಕ ಸುಮಾರು 935-955 ಆಳಿದ ವೇಮಲವಾಡ ಚಾಲುಕ್ಯ ವಂಶದ ಅರಸು ಇಮ್ಮಡಿ ಅರಿಕೇಸರಿಯ ಆಶ್ರಯದಲ್ಲಿದ್ದ ಆದಿಕವಿ ಪಂಪ. ಪಂಪನ ಜನ್ಮಸ್ಥಳ ಧಾರವಾಡ ಜಿಲ್ಲೆಯ ಅಣ್ಣಿಗೇರೆ. ಹೀಗಾಗಿ ಪಂಪ ಅಲ್ಲಿ ಕಾವ್ಯ ರಚನೆ ಮಾಡಿದ್ರು ಕೂಡ ತನ್ನ ಕೃತಿಗಳನ್ನು. ಅವನು ಹುಟ್ಟಿ ಬೆಳೆದದ್ದು, ಶಿಕ್ಷಣ ಪಡೆದದ್ದು, ಕಲಿತದ್ದು ಕನ್ನಡ. ಅವನ ಹುಟ್ಟೂರು ಅಂದರೆ ತಾಯಿಯ ಗರ್ಭದಿಂದ ಬಂದ ಊರು ಅಣ್ಣಿಗೇರಿ. 750 ಚಾಲುಕ್ಯ ದೊರೆ ಎರಡನೇ ಕೀರ್ತಿವರ್ಮನ ಆಳ್ವಿಕೆಯ ಕಾಲದಲ್ಲಿ ದೊರೆತ ಶಾಸನದಲ್ಲಿ ಪಂಪನ ಜನ್ಮಸ್ಥಳದ ಉಲ್ಲೇಖವಿದೆ. ಇದಕ್ಕೆ ಆಧಾರ ಏನು ಅಂದರೆ 1966 ಸುಮಾರಿನಲ್ಲಿ ವೆಂಕಟರಮಣಯ್ಯ ಅನ್ನೋರು ಕುರಿಕ್ಯಾರ ಅದನ್ನು ಆ ಶಾಸನವನ್ನು ಅವರು ಗುರುತಿಸಿ ಪ್ರಕಟಣೆ ಮಾಡಿದರು. ತೆಲುಗಿನಲ್ಲಿ ಬಂತದು. ಏನು ಪುಲಿಗೇರಿಯ ತಿರುಳ ಕನ್ನಡ ಅಂಥೇಳಿ ಹೊಗಳಬೇಕಾದ್ರೆ ನಮ್ಮ ವಂಶದಲ್ಲೇ ಹುಟ್ಟಿದ ಅಂಥೇಳಿ ಇದು ಯಾವಾಗ ನಮಗೆ ತಿಳಿತು ಆವಾಗಲಿಂದ ನಮ್ಮ ಅತ್ತಿಷ್ಟ ಜನರಿಗೂ ಗೌರವ ಸಾಕಷ್ಟು ಬರ್ಲಿಕ್ಕತ್ತು. ಮತ್ತು ನಮ್ಮ ಮಂತ್ಯಾನಕ್ಕೂ ಸಾಕಷ್ಟು ಗೌರವ ಸ್ಥಾನ ಒಂದು ನಮಗೆ ನಾವು ಪಡ್ಕೊಂಡೇವೆ. ಪಂಪನ ಪೂರ್ವಜರು ಕೃಷ್ಣ ಮತ್ತು ಗೋದಾವರಿ ನದಿಗಳ ನಡುವೆ ಇದ್ದ ಪ್ರಸಿದ್ಧ ಅಗ್ರಹಾರ ವೆಂಗಿ ಮಂಡಲದವರು. ಇಲ್ಲಿದ್ದ ಜಮದಗ್ನಿ ಪಂಚಾಶ್ರೇಯ ಪ್ರವರದ ಶ್ರೀವತ್ಸ ಗೋತ್ರಕ್ಕೆ ಸೇರಿದ ಕುಟುಂಬಕ್ಕೆ ಸೇರಿದವರೇ ಪಂಪ ಕವಿ. ಮಾಧವ ಸೋಮಯಾಜಿ ಎಂಬಾತನನ್ನು ಪಂಪನ ಮನೆತನದ ಹಿರಿಯರಾಗಿದ್ದರು ಎಂದು ತಿಳಿಯುತ್ತೆ. ಈತ ಪಂಪನ ಮುತ್ತಜ್ಜನ ತಂದೆ. ಮಾಧವ ಸೋಮಯಾಜಿಯ ಮಗ ಅಭಿಮಾನ ಚಂದ್ರ. ಈತ ಈಗಿನ ಗುಂಟೂರು ಸಮೀಪದ ಗುಂಡಿ ಅಕ್ಕ ಸೇರಿದ ನಿಡಗುಂಡಿ ಎಂಬ ಅಗ್ರಹಾರದಲ್ಲಿದ್ದ. ಈತ ಪಂಪನ ಮುತ್ತಜ್ಜ. ಅಭಿಮಾನ ಚಂದ್ರನ ಮಗ ಕೋಮರಯ್ಯ. ಈತನ ಕಾಲದಲ್ಲಿ ಈ ಕುಟುಂಬದವರು ಬನವಾಸಿ ಪ್ರದೇಶಕ್ಕೆ ವಲಸೆ ಬಂದರಂತೆ. ಕೋಮರಯ್ಯ ಪಂಪನಾಜ್ಜ. ಇವನ ಮಗ ಭೀಮಪ್ಪಯ್ಯ. ಭೀಮಪ್ಪಯ್ಯನ ಹೆಂಡತಿ ಅಣ್ಣಿಗೇರಿಯ ಜೋಯಿಸ ಸಿಂಗನ ಮೊಮ್ಮಗಳು. ಪಂಪ ಇವರ ಮಗ. ಜೀನವಲ್ಲಭ ಪಂಪನ ತಮ್ಮ. ಇಂದಿಗೂ ಕೂಡ ಆದಿಕವಿ ಪಂಪನ ವಂಶಾವಳಿಯ ಹೆಸರುಗಳನ್ನು ವಂಶಸ್ಥರಾದ ಇವರು ಮುಂದುವರಿಸಿಕೊಂಡು ಬಂದಿದ್ದಾರೆ. ಅವ್ರ ಹೆಸರನ್ನು ನಾವು ಇಟ್ಕೊಂಡು ಬಂದೇವೆ ಅಂದ್ರೆ ನಮ್ಮ ತಂದೆ ಅಜ್ಜವ್ರ ಹೆಸರು ಭೀಮಪ್ಪಯ್ಯ, ಆಮೇಲೆ ನಮ್ಮ ತಂದೆ ಹೆಸರು ಭೀಮಪ್ಪಯ್ಯ, ಆಮೇಲೆ ನಮ್ಮ ತಂದೆಯವ್ರ ಹೆಸರು ಚಂದಪ್ಪಯ್ಯ.
ಈಗ ಚಂದಪ್ಪಯ್ಯ, ಆಮೇಲೆ ನಮ್ಮ ಸ್ವಂತ ಬ್ರದರ್ ಏನಿದಾರಲ್ಲ ಅವ್ರ ಹೆಸರನ್ನು ಈಗ ನಾಗಪ್ಪಯ್ಯ ಅಂತೇಳಿ ನಾವು ಅದನ್ನು ನಡೆಸ್ಕೊಂತ ಬಂದೇವಿ. ಪಂಪನು ಅಣ್ಣಿಗೇರಿಯಲ್ಲಿ ಜನಿಸಿದನು ಎಂಬುದನ್ನು ಈಗಿನ ಆಂಧ್ರ ಪ್ರದೇಶದ ಕುರ್ಕ್ಯಾಲದಲ್ಲಿ ದೊರೆತಿರುವ ಶಾಸನದಲ್ಲಿ ಪಂಪನ ತಮ್ಮ ಜೀನವಲ್ಲಭ ಉಲ್ಲೇಖವಿದೆ. ಪಂಪ ಜನಿಸಿದ ಅಣ್ಣಿಗೇರಿಯು NH 63 ಹೆದ್ದಾರಿಗೆ ಹೊಂದಿಕೊಂಡಿರುವ ಪಟ್ಟಣ. ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ಐತಿಹಾಸಿಕವಾದಂತ ಒಂದು ಚಾರಿತ್ರಿಕ ಹಿನ್ನೆಲೆಯನ್ನ ಹೊಂದಿರತಕ್ಕಂತ ನಗರ ಅಣ್ಣಿಗೇರಿ. ಇವತ್ತು ಧಾರವಾಡ ಜಿಲ್ಲೆಯ ಒಂದು ಪ್ರಮುಖ ಊರಂತ ಹೇಳ್ಬೋದು. ಪುರಾಣವಾಗಿ ಮತ್ತು ಐತಿಹಾಸಿಕವಾಗಿ ಈ ಅಣ್ಣಿಗೇರಿ ಗ್ರಾಮ ಭಾಳ ಪ್ರಸಿದ್ಧಿ ಹೊಂದಿತ್ತು. ಎಲ್ಲ ಕಾಲಘಟ್ಟದಲ್ಲಿ ರಾಜರು ಈ ಗ್ರಾಮಕ್ಕೆ ಭಾಳ ಪ್ರಾಮುಖ್ಯತೆ ನೀಡಿದರು. ಹುಬ್ಬಳ್ಳಿ ಗದಗ ನಗರಗಳಿಗೆ ಹತ್ತಿರದಲ್ಲಿದೆ. ಪುರಸಭೆ ವ್ಯಾಪ್ತಿ 3,200 ಚದರ್ 23 ಇದ್ದು 23 ವಾರ್ಡ್ಗಳನ್ನು ಹೊಂದಿದೆ. ಬಹುತೇಕ ರೈತಾಪಿ ವರ್ಗದ ಜನ ಇಲ್ಲಿದ್ದಾರೆ. ಆದಿಕವಿ ಪಂಪನ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳಿಸ್ತೀವಿ ಒಂದು ಸಣ್ಣ ವಿರಾಮದ ಬಳಿಕ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ಪಂಪನ ವಂಶಸ್ಥರು ಹಾಗೂ ಆತ ಜನ್ಮತಳದ ಮನೆ ಇಂದಿಗೂ ಇದೆ, ಆ ಕುರಿತು ನೋಡ್ಕೊಂಬರೋಣ ಬನ್ನಿ. ಊರಿನ ಅಂಕುಡೊಂಕಾದ ರಸ್ತೆಯನ್ನು ಬಳಸಿಕೊಂಡು ನಾವು ತೆರಳಿ ನಿಂತಿದ್ದು ಅಣ್ಣಿಗೇರಿಯ ಅರಳಿಕಟ್ಟೆಯ ಎದುರಿನಲ್ಲಿರುವ ದೇಶಪಾಂಡೆ ಮನೆ ಮುಂದೆ. ಪ್ರವೇಶ ದ್ವಾರದಲ್ಲಿ ಎತ್ತರದ ಕಾಂಪೌಂಡ್, ದೊಡ್ಡದಾದ ಗೇಟ್, ವಿಶಾಲವಾದ ಪ್ರಾಂಗಣ. ಪ್ರಾಂಗಣವನ್ನು ಬಳಸಿ ಹೋದರೆ ನಮ್ಮನ್ನು ಸ್ವಾಗತಿಸುವುದು ಪುರಾತನ ಕಾಲದ ವಾಡೆ. ಅಂದಿನ ವಾಸ್ತುಶಿಲ್ಪವನ್ನು ಬಳಸಿ ನಿರ್ಮಿಸಿರುವ ದೊಡ್ಡದಾದ ದ್ವಾರಬಾಗಿಲಿನ ಪಂಪನ ಮನೆ. ಕವಿವರ ಪಂಪನ ವಂಶಸ್ಥರು ಇಂದಿಗೂ ಈ ಮನೆಯಲ್ಲಿ ಇದ್ದಾರೆ. ಈಗಲೂ ಪಂಪನ ತಾಯಿ ತಂದೆ ವಂಶಸ್ಥರು ಈಗಲೂ ಒಂದೇ ಊರಿನಲ್ಲಿ ಇರುವುದು ಕರುನಾಡು ಹೆಮ್ಮೆ ಪಡುವ ಸಂಗತಿ. ಆದರೆ ನಮ್ಮ ತಂದೆಯವರು ಅಂದ್ರೆ ನಮ್ಮ ಅಜ್ಜವರು ಈ ಲಗ್ನ ಸಂಬಂಧ ಕಣೆ ನೋಡಕ್ಕಂತೇಳಿ ಆ ಸೈಡ್ ಹೋದ್ರು ಅವರು ಮಹಾರಾಷ್ಟ್ರ ಕಡೆ. ಅಲ್ಲಿ ಕೆಲವೊಂದು ಕೊಲ್ಹಾಪುರ ಜಿಲ್ಲಾ ಸಾಂಗ್ಲಿ ಜಿಲ್ಲಾದಲ್ಲಿ ಈ ಜೈನ ಸಮಾಜ ಸಾಕಷ್ಟು ಇದೆ. ಹಿಂಗಾಗಿ ಇಲ್ಲಿ ನಾವು ಕಣ್ಣೆ ಏನು ಅವ್ರಿಗೆ ಹೊಂದಾಣಿಕೆ ಆಗಲಿಲ್ಲ ಅನ್ನೋದು ಆ ಸೈಡ್ ಅವ್ರು ಕಣ್ಣೆ ನೋಡೋಕ್ಕಂತ ಹೋದರು. ಅಲ್ಲೇ ಶಾಹು ಮಹಾರಾಜರು ಕೂಟ ಅವ್ರದ್ದು ಇಲ್ಲಿ ದೊಡ್ಡ ಜಮೀನ್ದಾರ ಅಂದ್ಕೊಳ್ಳಿ ಶಾಹು ಮಹಾರಾಜರು ಕೂಟ ಅವ್ರದ್ದು ದೋಸ್ತಿ ಆಯಿತು. ಆ ದೋಸ್ತಿ ರೂಪದಲ್ಲಿ ನಮಗೆ ಕೊಲ್ಹಾಪುರದ ಬಸ್ ಸ್ಟ್ಯಾಂಡ್ ಎದುರುಗಡೆ 2 ಎಕರೆ ಜಾಗ ಅವರಿಂದ ನಮಗೆ ಬಕ್ಷಿಸ್ ಸಿಗ್ತದೆ. ದೇಶಪಾಂಡೆ ವಾಡೆ ಎಂದು ಕರೆಯಲ್ಪಡುವ ಈ ಮನೆ ಹಲವು ವೈಶಿಷ್ಟ್ಯಗಳ ಆಗರ. ಸುಮಾರು ಕನಿಷ್ಠ 400 ವರ್ಷಗಳಷ್ಟು ಹಿಂದಿನ ಭವ್ಯ ಮಹಾಮನೆಯಿದು. ಪ್ರಾರಂಭದಲ್ಲಿ ಮನೆಗೆ ಆಗಮಿಸಿದವರಿಗೆ ದಣಿವಿ ನೀಗಿಸಿಕೊಳ್ಳಲು ವಿಶಾಲವಾದ ಕಟ್ಟೆಯ ವ್ಯವಸ್ಥೆ, ಅದರ ಮುಂದೆ ವಿಶ್ರಾಂತಿಗಾಗಿ ಪಡಸಾಲೆ. ಪಂಪನ ತಾಯಿಯ ಮನೆಯವರಿಗೂ ಸುಮಾರು 500 ಎಕರೆಯಷ್ಟು ಜಮೀನಿತ್ತು ಎಂಬ ಉಲ್ಲೇಖ ಸಿಗುತ್ತೆ. ಹಿಂದೆ ಈ ಕುಟುಂಬಸ್ಥರಿಗೆ 2,000 ಎಕರೆಯಷ್ಟು ಭೂಮಿ ಇತ್ತಂತೆ. ಈಗ ಬಹುಪಾಲು ಉಳ್ಳವರ ಪಾಲಾಗಿದ್ದು ಇವರಿಗೆ 50-60 ಎಕರೆ ಜಮೀನು ಮಾತ್ರ ಉಳಿದಿದೆ. ಇಲ್ಲಿ ನಾವು ಈಗ ಸದಾ ಸ್ವಂತ ಏನು ನಾವು ಒಕ್ಕಲ್ತನ ಮಾಡೋದಿಲ್ಲ, ಯಾಕಂದರೆ ಆಳಿನ ತೊಂದರೆ ಎಲ್ಲ ಭಾಳ ಬರಾಕತ್ತು. ಹಿಂಗಾಗಿ ನಾವು ಈಗ ಬೇರೆದವ್ರಿಗೆ ನಡ್ಸಕ್ಕೆ ಕೊಡ್ತೀವಿ. ನಮ್ಗೆ ಎಕರೆಕ್ಕಿಂತಿಷ್ಟು ಅಮೌಂಟ್ ಅಂತೇಳಿ ಬರ್ತದೆ, ಅದಷ್ಟು ಅಮೌಂಟ್ ನಾವು ಕಲೆಕ್ಟ್ ಮಾಡ್ತೀವಿ. ಆಮೇಲೆ ತಿಂಗಳ ಬಂದು ಇಲ್ಲಿ ಇದೆಲ್ಲ ಮೇಂಟೆನೆನ್ಸ್ ನಾವು ನೋಡ್ಕೊತ ಹೋಗ್ತೀವಿ. ತಿಂಗಳ ಒಂದು ವಾರ ಬಂದು ಇಲ್ಲಿ ನಿಂದಿರ್ತೀವಿ, ಇಂತೆಲ್ಲ ಮೇಂಟೆನೆನ್ಸ್ ಎಲ್ಲ ಸ್ವಚ್ಛತಾ ಅದೆಲ್ಲ ಮಾಡಿ
ಮತ್ತೇನೋ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರು ಅದನ್ನೆಲ್ಲ ರಿಪೇರಿ ಮಾಡೋದು, ಅದೇನೋ ಬಂದ್ರು ರಿಪೇರಿ ಮಾಡ್ತೇವೆ. ಪಂಪ ಜನ್ಮ ತಳೆದ ಈ ಮನೆ ನೋಡುವುದೇ ಒಂದು ರಸಾನುಭವ. ಸುಮಾರು 5.5 ಎಕರೆ ವ್ಯಾಪ್ತಿಯಲ್ಲಿ ಬೃಹದಾಕಾರವಾಗಿ ವಿವಿಧ ಕೋಣೆಗಳನ್ನು ಹೊಂದಿದೆ. ಮೊದಲಿಗೆ ವಾಡಿಯ ಮುಖ್ಯ ಆಕರ್ಷಣೆ ಮುಖದ್ವಾರದ ಮನೆ ಆಳೆತ್ತರದ ಅಂದಿನ ಕಾಲದ ಮರಮುಟ್ಟುಗಳನ್ನು ಬಳಸಿ ಕಂಬಗಳ ಆಸರಿಯಲ್ಲಿ ನಿರ್ಮಿಸಿರುವ ಮನೆ ಇಂದಿನ ಆಧುನಿಕತೆಗೂ ಸವಾಲಾಗಿದೆ. ರತ್ನ ತೇರಲ್ಲಿ 3ರಾದಂಥ ಪಂಪ ಮತ್ತು ರನ್ನರು ಇದೇ ಗ್ರಾಮದವರು ಅಂತ ಹೇಳ್ಬೋದು. ಪಂಪನ ಜನ್ಮಸ್ಥಳ ಇದಾದರೆ ರನ್ನಮ್ಮಯ್ಯನ ಪೂರ್ವಜರು ಇದೇ ಊರಿನವರು. ಇವತ್ತಿಗೂ ಅವರ ಪೂರ್ವಜರು ಇಲ್ಲಿ ನೆಲೆಸಿದ್ದಾರೆ. ಅವರು ಸುಮಾರು 10ನೇ ತಲೆಮಾರು ಅಂತೇಳಿ ನಾನು ಅನ್ಕೋತೀನಿ. ಇದು ಭಾಳ ಹೆಮ್ಮೆಯ ವಿಷಯ. ಮನೆಯ ಹಿರಿಯರು ಉತ್ತಮವಾದ ಆಡಳಿತ ಹಾಗೂ ಜನಪ್ರಿಯತೆಯನ್ನು ಹೊಂದಿದ್ದರು. ಬಹು ವರ್ಷಗಳ ಹಿಂದೆ ಅಂದಿನ ಸಿಎಂ ಎಸ್ ನಿಜಲಿಂಗಪ್ಪನವರು ಮನೆಗೆ ಭೇಟಿ ನೀಡಿರುವ ಬಗ್ಗೆ ಮಾಹಿತಿ ಇದೆ. ಅಂದಿನ ಕಾಲದ ಪ್ರಮುಖ ರಾಜಕಾರಣಿಗಳು, ನೇತಾರರು ವಾಡಿಯಲ್ಲಿ ಸಮಯ ಕಳೆದಿರುವ ಕುರುಹುಗಳಿವೆ. ಇಲ್ಲಿ ಯಾವಾಗಲೂ ಒಬ್ಬರು ಕಾರಕೋನರಿದ್ದು ಈಗಲೂ ಬಹು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದಾರೆ. ಬಂದ ಅತಿಥಿಗಳ ಸತ್ಕಾರವೇ ಇವರ ಕಾಯಕ. ಇಲ್ಲೇ ನಾವು ಕೆಲಸಕ್ಕೆ ಬರೋಕ್ಕಿಂತ ಮೊದಲೇ ನಾವು ಸಣ್ಣವರಿದ್ದಾಗ ನಿಜಲಿಂಗಪ್ಪನವರದು ಇಲ್ಲಿ ಬಂದು ಹೋಗ್ಯಾರ್ರಿ ಅವರು. ಅವ್ರು ಬಂದು ಆದ್ರಿಂದ ನಾವು ದೊಡ್ಡವರಾದ್ರಿಂದ ಇಲ್ಲಿ ಮತ್ತೆ 74ನೇ ವಯಸ್ಸಿನಿಂದ ಇಲ್ಲಿ ಕೆಲಸಕ್ಕೆ ಬಂದಿದ್ದೀವಿ. ಕಟ್ಟೆಯ ಮೇಲೆ ರಾರಾಜಿಸುತ್ತಿರುವ ಪಂಪನ ದೊಡ್ಡದಾದ ಫೋಟೋ, ಕೆಳಗೆ ಮನೆಯಲ್ಲಿ ಹಿಂದಿನ ತಲೆಮಾರುಗಳ ಹಿರಿಯರ ಛಾಯಾಚಿತ್ರಗಳು, ಅಂದಿನ ಕಾಲದಲ್ಲೂ ಹಲವು ಮಹತ್ವದ ಸನ್ನಿವೇಶಗಳ ಚಿತ್ರಗಳು ಕಾಣಸಿಗುತ್ತವೆ. ಇಂತಹ ಅಪರೂಪದ ಮನೆಯಲ್ಲಿ ಹಲವು ಕನ್ನಡದ ಪ್ರಸಿದ್ಧ ಚಿತ್ರಗಳು ಚಿತ್ರೀಕರಣವಾಗಿವೆ. ಕೃಷ್ಣ ಸರಿಪ ಅಂತೇಳಿ ಅದು ಒಂದು ಸ್ವಲ್ಪ ಶೂಟಿಂಗ್ ತೊಗೊಂಡ್ರು. ಅದೇನು ಒಂದು ದಿವಸ ಶೂಟಿಂಗ್ ಮಾಡ್ಕೊಂಡು ಹೋದರು. ಆದರೆ ಶೃಂಗಾರವಾಗಿ ಒಂದು 10-12 ದಿವಸ ಇಲ್ಲಿ ಶೂಟಿಂಗ್ ಮಾಡಿದರು. ಮನೆಯ ಒಳಗೆ ಪ್ರವೇಶಿಸಿದರೆ ವಿಶಾಲ ಅಡುಗೆ ಕೋಣೆ ನಮ್ಮನ್ನು ಸ್ವಾಗತಿಸುತ್ತದೆ. ಅಂದಿನ ಕಾಲದಲ್ಲಿ ದಿನಕ್ಕೆ ಏನಿಲ್ಲವೆಂದರೂ 100+ ಜನರಿಗೆ ಊಟದ ವ್ಯವಸ್ಥೆ ಆಗುತ್ತಿತ್ತಂತೆ. ಬೀಸುವ ಕಲ್ಲುಗಳನ್ನು ಹೊಂದಿರುವ ಅಡುಗೆ ಮನೆಯಿದೆ. ಇಂದಿಗೂ ಕೂಡ ಅಕ್ಕಪಕ್ಕದ ಮನೆಯವರು ಸಮಾರಂಭ ಕಾರ್ಯಕ್ರಮಗಳ ವೇಳೆ ಬೀಸು ಕಲ್ಲುಗಳನ್ನು ಬಳಸಿಕೊಳ್ಳುತ್ತಾರೆ. ಅಡುಗೆ ಕೋಣೆಯಿಂದ ಹೊರಗಡೆ ವಿಶಾಲವಾಗಿ ಜಾನುವಾರುಗಳಿಗಾಗಿ ನಿರ್ಮಿಸಲಾಗಿರುವ ಮನೆಯಿದೆ. ಆಮೇಲೆ ನಂತರ ಅವರು ಒಂದು 10-12 ದಿವಸ ಇಲ್ಲಿ ಶೂಟಿಂಗ್ ಮಾಡಿದರು. ಒಳ್ಳೆ ಸಹಕಾರ ಕೊಟ್ವಿ. ಸ್ವಂತ ಹೀರೋಯಿನ್ ಪ್ರೇಮ ಅಂಥೇಳಿ ಏನು ಹೀರೋಯಿನ್ ಇದ್ದರು ಅವರು ಇಲ್ಲಿ ನಮ್ಮ ವಾಡಿಯಲ್ಲಿ ಇಲ್ಲೇ ಇದ್ದರು. ಮುಂಜಾನೆಯಿಂದ ಸಂಜೆ ಮಟ್ಟ ಇಲ್ಲೇ ಒಳಗೆ ಇರ್ತಿದ್ರು ಅವರು. ಅವ್ರಿಗೆ ಹೆಂಗೆ ಬೇಕು ಆ ಪ್ರಕಾರ ಎಲ್ಲ ಅವ್ರಿಗೆ ಸಹಕಾರ ಕೊಟ್ಟು. ನೀರಿನ ಮೂಲವಾಗಿ ಮನೆಯ ಹಿಂಭಾಗದಲ್ಲಿ ಹಳೆಯ ಕಾಲದ ಬಾವಿ ಇದೆ. ಇಂದಿಗೂ ಇಲ್ಲಿ ಸದಾ ನೀರಿರುತ್ತವೆ. ಪಕ್ಕದಲ್ಲಿ ಲಿಂಬೆಕಾಯಿ, ನಾಡಗೌಡ, ಅಡಾಡಿ ಸೇರಿದಂತೆ ಬಡಗೇರ್ ಮನೆತನಗಳು ನೀರನ್ನು ಇಂದಿಗೂ ಬಳಸಿಕೊಳ್ಳುತ್ತಾರೆ. ಮಳೆ ಕೊಯ್ಲನ್ನು ಅಳವಡಿಸಿದ್ದು ಸುತ್ತಮುತ್ತಲ ಅಂತರ್ಜಲ ಮಟ್ಟ ಕಾಯ್ದುಕೊಳ್ಳುವಲ್ಲಿ ಬಾವಿ ಸಹಕಾರಿಯಾಗಿದೆ. ಎಷ್ಟು ಸ್ವಲ್ಪ ಗಾಡಿ ಅವು ಮಳೆ ಜಾಸ್ತಿ ಆದ ಕೂಡಲೇ ಬಿದ್ದಿದ್ದಾವೆ. ಬಿದ್ದರೂ ನಾವು ಸ್ವಂತ ರೊಕ್ಕದಿಂದ ನಾವು ಸ್ವಂತ ಎಲ್ಲ ರಿಪೇರಿ ಮಾಡಿದ್ದೀವಿ. ಇದೀಗ ಮನೆಯ ಹಿಂದಿನ ಆವರಣದಲ್ಲಿ ಸೂಕ್ತ ನಿರ್ವಹಣೆ ಇಲ್ಲದೆ ಗಿಡಗಳು ಬೆಳೆದು ನಿಂತಿವೆ. ಇನ್ನು ಮನೆಯ ಮೇಲುಗಡೆ ನಿಂತು ನೋಡಿದ್ರೆ ಇಡೀ ಊರಿನ ದರ್ಶನವಾಗುತ್ತದೆ. ಪಂಪನ ಮನೆಗೆ ಹೊಂದಿಕೊಂಡಂತೆ ಇಂದಿಗೂ ಹಲವು, ಪ್ರಮುಖವಾಗಿ ಲಿಂಬಿಕಾಯಿ, ನಾಡಗೌಡರ ಮನೆತನಗಳು ಸೇರಿದಂತೆ ಇನ್ನೂ ಹಲವು ಗಣ್ಯರ ದೊಡ್ಡ ಮನೆತನಗಳು ಇವೆ. ಅವರ ಮನೆಯನ್ನು ಮುಂದೆ ಯಾವ ಕಾಲಕ್ಕೂ ಮಾರಾಟ ಮಾಡದೆ ಒಂದು ಸ್ಮಾರಕವಾಗಿ ಮಾಡಬೇಕು ಅಂಥೇಳಿ ಜಿಲ್ಲಾಡಳಿತ ನಿರ್ಧಾರವನ್ನು ತೆಗೆದುಕೊಂಡಿದೆ. ಬಹುಶಃ ಮುಂದಿನ ವರ್ಷದಲ್ಲಿ ಆ ಪೂರ್ವಜರ ಅಥವಾ ಈಗಿನ ಇರತಕ್ಕಂಥವರ ವಂಶಜರ ಮನವೊಲಿಸಿ ಆ ಒಂದು ಅವ್ರ ಮನೆಯನ್ನು ಪಡೆದುಕೊಂಡು ಒಂದು ಸ್ಮಾರಕವಾಗಲಿ ಅಂಥೇಳಿ ನಾನು ಆಶಿಸ್ತೇನೆ. ಹಲವು ಮಹತ್ವದ ಅಂಶಗಳನ್ನು ಒಳಗೊಂಡಿರುವ ಪಂಪ ಜನ್ಮ ತಳೆದ ಈ ವಾಡೆ ಇಂದು ಸೂಕ್ತ ನಿರ್ವಹಣೆ ಕೊರತೆಯಿಂದ ಅಲ್ಲಲ್ಲಿ ಗೋಡೆಗಳು ಕುಸಿಯುವ ಹಂತದಲ್ಲಿವೆ. ಮನೆಯ ವಿಶಾಲವಾದ ಆವರಣದಲ್ಲಿ ಶಾಲಾ ಮಕ್ಕಳು ಆಟವಾಡಲು ತೆರಳಿದ್ರೆ ತಮ್ಮ ಮನೆಗೆ ಮರಳುವುದು ಒಮ್ಮೆಲೆ ಸಂಜೆಗೆ. ಆ ರೀತಿಯಲ್ಲಿ ಹಲವು ಕೋಣೆಗಳು ಒಳಗಡೆ ಇದ್ದು ಶಾಲಾ ಮಕ್ಕಳು ದಿನಂಪ್ರತಿ ಇಲ್ಲಿ ಮನರಂಜನೆಯನ್ನ ಪಡೆಯುತ್ತಾರೆ.
ಇನ್ನಷ್ಟು ಅಪರೂಪದ ಮಾಹಿತಿ ಬಗ್ಗೆ ನೋಡೋದಿದೆ, ಅದಕ್ಕೂ ಮುನ್ನ ಒಂದು ಸಣ್ಣ ವಿರಾಮ. ಪಂಪ ಜನ್ಮ ತಳೆದ ಅಣ್ಣಿಗೇರಿ ಹಲವು ವೈಶಿಷ್ಟ್ಯತೆಗಳ ಊರು. ಆ ಬಗ್ಗೆ ಮಾಹಿತಿ ನಿಮಗಾಗಿ. ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ಉತ್ತರ ಭಾರತದಿಂದ ಆಗಮಿಸಿದ ಜೈನ ಧರ್ಮ ಕರ್ನಾಟಕದ ಅತ್ಯಂತ ಪ್ರಬಲ ಧರ್ಮಗಳಲ್ಲೊಂದಾಗಿ ತನ್ನದೇ ಆದ ಸಂಸ್ಕೃತಿ ಸಂವರ್ಧನೆಗೆ ತನ್ನದೇ ಕಾಣಿಕೆಯನ್ನ ನೀಡಿದೆ. ಆದಿಕವಿ ಪಂಪನ ಸಹೋದರ ಜಿನವಲ್ಲಭನ ಶಾಸನದ ಉಲ್ಲೇಖದಂತೆ ಪಂಪನು ಹುಟ್ಟಿನಿಂದ ಬ್ರಾಹ್ಮಣನಾಗಿದ್ದು ತಂದೆಯ ಸ್ವ ಇಚ್ಛೆಯಿಂದ ಜೈನನಾದನೆಂದು ತಿಳಿಯುತ್ತದೆ. ಜೈನ ಮುನಿಗಳು ವಾಸಿಸುತ್ತಿದ್ದ ಮಠ ಅಥವಾ ಜೈನ ಬಸದಿಗಳು ಆ ಕಾಲದಲ್ಲಿ ವಿದ್ಯಾಕೇಂದ್ರಗಳಾಗಿದ್ದವು. ಅಂತೆಯೇ ಅಣ್ಣಿಗೇರಿಯಲ್ಲಿರುವ ಈ ಜೈನ ಬಸದಿ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಬಸದಿಯ ಮುಂಭಾಗದಲ್ಲಿರುವ ಶಿಲಾಶಾಸನದಲ್ಲಿನ ಬರಹ ಮಹತ್ವದ ಮಾಹಿತಿಯನ್ನ ತನ್ನ ಒಡಲಿನೊಳಗೆ ಅಡಗಿಸಿಕೊಂಡಿದೆ. ಈಗಲೂ ಕೂಡ ಊರಿನಲ್ಲಿರುವ ಜೈನ ಬಸದಿಗೆ ಪಂಪನ ವಂಶಸ್ಥರು ಭಕ್ತಿ ಶ್ರದ್ಧೆಯಿಂದ ನಡೆದುಕೊಳ್ಳುತ್ತಾರೆ. ಬಸದಿ ಅಂದ್ರೆ ಇಲ್ಲೇ ಅಣ್ಣಿಗೇರಿಯಲ್ಲೇ ಇದ್ದಿದ್ದ ಜೈನ ಬಸದಿ ನಾವು ಸ್ವಂತ ಖರ್ಚು ಮಾಡಿ ಒಳಗೆಲ್ಲ ಗರ್ಭಸ್ಥ ಗುಡಿ ಅಂದ ಏನಿರ್ತದೆ, ದೇವ್ರ ಮೂರ್ತಿ ಏನಿರ್ತದೆ ಅದ್ರ ಸುತ್ತಲೆಲ್ಲ ನಾವು ಮಾರ್ಬಲ್ ಹಾಕಿದ್ದೀವಿ ನಾವು ಸ್ವಂತ ಖರ್ಚು ಮಾಡಿ. ಆಮೇಲೆ ಅದರ ಮುಂದಲ ಭಾಗನೂ ಸ್ವಲ್ಪ ಮಾರ್ಬಲ್ ಮಾಡಿದ್ದೀವಿ. ಹಿಂಗೆ ಎಡಕ ಬಲ್ಕನೂ ಕೆಲವೊಂದು ಮೂರ್ತಿಗಳು ಅದಾವು, ತೀರ್ಥಂಕರ ಮೂರ್ತಿಗಳು, ಅದನ್ನು ಸತ್ಯಕ್ಕೆ ನಾವು ಮಾರ್ಬಲ್ ಮಾಡಿಸಿ ಮತ್ತು ಹೊರಗಲ್ದು ಕೆಲವೊಂದು ಇಲ್ಲಿ ನಮ್ಮ ಸಮಾಜದಲ್ಲಿ ಕೆಲವೊಂದು ಕಾಂಟ್ರಿಬ್ಯೂಷನ್ ಮಾಡಿ ಪೂರಾ ಅದ್ರ ಬಣ್ಣ ಟೈಲ್ಸು ಎಲ್ಲ ನಾವು ಜೀರ್ಣೋದ್ಧಾರ ಮಾಡಿದ್ದೀವಿ. ನಮ್ಮ ತಂದೆ ತಾಯಿಯವರು ಮಾನಕಾಪುರ ಅಂಥೇಳಿ ಒಂದು ಊರಿದೆ, ಅಲ್ಲೇ ಒಂದು ಬಸ್ತಿ ಕಟ್ಸಿದ್ದಾರೆ. ಅಲ್ಲೇ ಇಲ್ಲಿ ನಮ್ಮ ಹೊಲದಲ್ಲಿ ಸಿಕ್ಕಿದ್ದು ಒಂದು ಮೂರ್ತಿ ಇತ್ತು, ಆ ಮೂರ್ತಿನ ಅಲ್ಲಿ ಸ್ಥಾಪನಾ ಮಾಡಿ ಮಾನಕಾಪುರದಾಗ ಒಂದು ಬಸ್ತಿ ಕಟ್ಸಿದ್ದೀವಿ. ಆಮೇಲೆ ಇನ್ನೊಂದು ಮೂರ್ತಿ ನಾವು ಇಲ್ಲೇ ಅದು ನಮ್ಮ ಹೊಲದಲ್ಲೇ ಸಿಕ್ಕಿದ್ದು, ಅದು ಕುಂಬೋಜ್ ಬಾಹುಬಲಿ ಅಂಥೇಳಿ ಕೊಲ್ಲಾಪುರ ಜಿಲ್ಲಾದಲ್ಲಿ ಒಂದು ಕುಂಬೋಜ್ ಬಾಹುಬಲಿ ಅಂಥೇಳಿ ಜೈನ ದೊಡ್ಡ ಮಠ ಇದೆ, ಅಲ್ಲಿನೂ ಒಂದು ಮೂರ್ತಿ ನಾವು ಸ್ಥಾಪನಾ ಮಾಡಿಸಿಕೊಟ್ಟಿದ್ದೀವಿ. ಇನ್ನು ಜೈನ ಮಂದಿರದಲ್ಲಿರುವ ಗರ್ಭಗುಡಿಯಲ್ಲಿನ ಕಪ್ಪು ಶಿಲ್ಪದಲ್ಲಿನ ತೀರ್ಥಂಕರರ ಮೂರ್ತಿ ಮಾನವ ಜೀವನದ ಕ್ಷಣಿಕ ಅಹಂಭಾವದಿಂದ ಹೊರಬರುವ ಸಂದೇಶ ಸಾರುತ್ತದೆ. ಇನ್ನು ಅಣ್ಣಿಗೇರಿಯ ಹೃದಯ ಭಾಗ ಶ್ರೀ ಅಮೃತೇಶ್ವರ ದೇವಾಲಯವಿದೆ. ಸಂಪೂರ್ಣ ಕಪ್ಪು ಕಲ್ಲಿನಲ್ಲಿರುವ ಈ ದೇಗುಲ 76 ಕಂಬಗಳ ಆಧಾರದಲ್ಲಿ ನಿಂತಿದೆ. ಒಳಗೆ ಪ್ರವೇಶದ ಜಗುಲಿಯಲ್ಲಿ 2 ಕಲ್ಲಿನ ಕಂಬಗಳಿವೆ. ಪೂರ್ವಾಭಿಮುಖವಾಗಿರುವ ಈ ದೇವಾಲಯವು ಪಶ್ಚಿಮ ಚಾಲುಕ್ಯ ದೊರೆ 1ನೇ ಸೋಮೇಶ್ವರನ ಆಳ್ವಿಕೆಯ ಕಾಲದಲ್ಲಿ ಅಂದರೆ ಕ್ರಿಸ್ತಶಕ 1050ರಲ್ಲಿ ನಿರ್ಮಾಣಗೊಂಡಿದೆ. ಶ್ರೀ ಅಮೃತೇಶ್ವರ ದೇವಾಲಯ ಇದೆ. ಇದು ಎಷ್ಟು ಪುರಾತನ ಅಂದರೆ ಸುಮಾರು 12ನೇ ಶತಮಾನಕ್ಕೆ ಇದು ಕಾಲಘಟ್ಟ ನಿರ್ಣಯ ಆಗ್ತದೆ. ಅಲ್ಲದೆ ಕಾಲಕಾಲಕ್ಕೆ ಬಹುಮುಖ್ಯವಾದಂಥ ಅರಸರು ಇದರ ಜೀರ್ಣೋದ್ಧಾರ ಕೈಗೊಂಡರು. ಇಲ್ಲಿ ಡಿಸೆಂಬರ್ ತಿಂಗಳ ಕಾರ್ತಿಕ ಮಾಸದ ಕೊನೆಯ ವಾರದಲ್ಲಿ ವಿಜೃಂಭಣೆಯಿಂದ ಜಾತ್ರೆ ನೆರವೇರುತ್ತದೆ. ರೈತನ ರಾಶಿಯ ಸಂಭ್ರಮಕ್ಕೆ ತಯಾರಾಗುವ ಈ ದಿನಗಳಲ್ಲಿ ದೈವಕ್ಕೆ ಪೈರಿನ ಮೊದಲ ಬೆಳೆಯನ್ನ ಅರ್ಪಿಸುವ ಶುಭಗಳಿಗೆ ಇದಾಗಿದೆ. ಇದೀಗ ದೇವಾಲಯ ಪ್ರಾಚ್ಯವಸ್ತು ಇಲಾಖೆ ಸುಪರ್ದಿಯಲ್ಲಿದೆ. ಹುಬ್ಬಳ್ಳಿ ಗದಗದ ರಾಷ್ಟ್ರೀಯ ಹೆದ್ದಾರಿ ಪಕ್ಕ ಅಣ್ಣಿಗಿರಿಯ ಕ್ರಾಸ್ ಬಳಿ ಪಂಪನ ಸ್ಮಾರಕ ಭವನವಿದೆ. 2 ಎಕರೆ ಸ್ಥಳದಲ್ಲಿನ ಸ್ಮಾರಕ ಭವನ ಇದಾಗಿದ್ದು 300 ಆಸನಗಳ ಸಭಾಭವನ, 2 ಗ್ರೀನ್ ರೂಮ್ಗಳಿವೆ. ಈ ಹಿನ್ನೆಲೆಯಲ್ಲಿ ಕಳೆದ 20 ವರ್ಷಗಳಿಂದ ಆದಿಕವಿ ಪಂಪ ಪ್ರತಿಷ್ಠಾನ ರಾಜ್ಯ ಮತ್ತು ಹೊರ ರಾಜ್ಯಗಳಲ್ಲಿ ವಿಚಾರ ಸಂಕಿರಣಗಳನ್ನು ಏರ್ಪಡಿಸಿಕೊಳ್ಳುತ್ತಾ ಬಂದಿದೆ. ಮೊದಲನೇದಾಗಿ 1985 ಜೂನ್ 8 ಮತ್ತು 9 ಅಂದು ಏರ್ಪಡಿಸಿದ ಪಂಪನ ವಿಚಾರ ಸಂಕಿರಣ ಇದುವರೆಗೂ ಸಾಹಿತ್ಯ ಪರಿಷತ್ತಿನಿಂದ ರಾಜ್ಯದ ಯಾವ ಮೂಲೆಯಲ್ಲಿ ಅಷ್ಟು ಬೃಹತ್ ವಿಚಾರ ಸಂಕಿರಣ ನಡೆದಿಲ್ಲ.
ಅಂದು 1998 ಹಿರಿಯ ವಿದ್ವಾಂಸ ದಿವಂಗತ ಡಾಕ್ಟರ್ ಎಂಎಂ ಕಲ್ಬುರ್ಗಿ ಅವರಿಗೆ ರಾಜ್ಯ ಸರ್ಕಾರ ಪಂಪ ಪ್ರಶಸ್ತಿ ನೀಡಿ ಗೌರವಿಸಿತು. ಆ ಕೂಡಲೇ ಅವರು ಅಣ್ಣಿಗೇರಿಯಲ್ಲಿ ಪಂಪನ ಸ್ಮಾರಕ ಆಗಬೇಕೆಂದು ಸರ್ಕಾರ ನೀಡಿದ 1,00,000 ರೂಪಾಯಿ ಮೊತ್ತವನ್ನು ಸರ್ಕಾರಕ್ಕೆ ಮರಳಿ ನೀಡಿ ಹೊಸ ನಾಂದಿ ಹಾಡಿದವರು ಕಲ್ಬುರ್ಗಿಯವರು. ಹೀಗಾಗಿ ಸರ್ಕಾರ ಈಗಾಗಲೇ ಅತ್ತಿಮಬ್ಬೆ ಪ್ರಶಸ್ತಿಯನ್ನು ಆಕೆಯ ಹುಟ್ಟೂರಾದಂಥ ಲಕ್ಕುಂಡಿಯಲ್ಲಿ ಕೊಡ್ತಾಯಿದೆ. ಅದೇ ರೀತಿ ರನ್ನನ ಹೆಸರಿನ ಪ್ರಶಸ್ತಿಯನ್ನು ಮುದೋಳದಲ್ಲಿ ಕೊಡ್ತಾಯಿದೆ. ಹೀಗಾಗಿ ಪಂಪ ಪ್ರಶಸ್ತಿಯನ್ನು ಆತನ ಹುಟ್ಟೂರಿನಲ್ಲಿ ಅಣ್ಣಿಗೇರಲೇ ಕೊಡೋದು ಉಚಿತ. ಅದು ಈ ಸಮಸ್ತ ಭಾಗದ ಜನರ ಒತ್ತಾಯವೂ ಕೂಡ ಆಗಿದೆ. ಅಣ್ಣಿಗೇರಿಯ ಆದಿಕವಿ ಪಂಪನ ಕೊಡುಗೆಗಳನ್ನು ಪದಗಳಲ್ಲಿ ಕಟ್ಟಿಡಲು ಸಾಧ್ಯವಿಲ್ಲ. ಆರಂಕುಶವಿಟ್ಟೊಡನೆ ನೆನುವುದೆನ್ನ ಮನ ಬನವಾಸಿ ಎನ್ನುತ್ತಲೇ ರಾಜಶ್ರೇಯದಾತನ ಜೀವನ ತತ್ವ ಹಾಗೂ ಅಂದಿನ ಭಕ್ತಿ ಮಾರ್ಗದ ಬಗೆಯನ್ನು ತನ್ನ ಕೃತಿಯ ಮೂಲಕ ಸಾರಿದ ದಿವ್ಯಪ್ರಭೆ. ತನ್ನ ಮಹಾನ್ ಕೃತಿಗಳ ಮೂಲಕ ಸಾವಿರಾರು ವರ್ಷಗಳವರೆಗೆ ನಿತ್ಯ ನೂತನವಾಗಿರುತ್ತಾನೆ ಆದಿಕವಿ ಪಂಪ. ಮಹೇಶ್ ಮಹಾಮನಿ, ಸ್ಪೆಷಲ್ ಬ್ಯೂರೋ, ರಾಜ್ ನ್ಯೂಸ್. ನೋಡಿದ್ರಲ್ಲ ಆದಿಕವಿ ಪಂಪನ ಕೊಡುಗೆಗಳು ಅಜರಾಮರ. ಇದೇ ಈ ಹೊತ್ತಿನ ವಿಶೇಷ. ಚಾನಲ್ ಚೇಂಜ್ ಮಾಡದೆ ನೋಡ್ತಾ ಇರಿ ರಾಜ್ ನ್ಯೂಸ್.